ನಡೆದ ಅದ್ದೂರಿ ಕ್ರಿಕೆಟ್ ಟೂರ್ನಿಮೆಂಟ್ ಇಂಡಿಯನ್ ಪ್ರೀಮಿಯರ್ ಲೀಗ್ನ 2020 ಸೀಸನ್ಗಾಗಿ ಇಂದು ಆಟಗಾರರ ಹರಾಜು ಪ್ರಕ್ರಿಯೆ ಕೋಲ್ಕತ್ತಾದಲ್ಲಿ ನಡೀತಾ ಇದೆ. ಪ್ರತಿಭಾನ್ವಿತ ಆಟಗಾರರನ್ನ ತಂಡಕ್ಕೆ ಸೆಳೆದುಕೊಂಡು ತಂಡವನ್ನ ಬಲಪಡಿಸಿಕೊಳ್ಳಲು ಎಲ್ಲಾ ಫ್ರಾಂಚೈಸಿಗಳು ಈಗಾಗಲೇ ರೆಡಿಯಾಗಿವೆ. ಈಗಾಗಲೇ ಐಪಿಎಲ್ನ ಹರಾಜು ಪ್ರಕ್ರಿಯೆ ಪ್ರಾರಂಭವಾಗಿದ್ದು ಮೊದಲ ಸುತ್ತಿನಲ್ಲಿ ಅನೇಕ ಅಚ್ಚರಿಗಳು ಕಾಣಸಿಕ್ಕಿವೆ. ಮೊದಲ ಸುತ್ತಿನಲ್ಲಿ ಈಗಾಗಲೇ 15 ಜನ ಆಟಗಾರರ ಹರಾಜು ಪ್ರಕ್ರಿಯೆ ನಡೆದಿದ್ದು ಅದರಲ್ಲಿ 4 ಜನ ಆಟಗಾರರು ಹರಾಜಾಗದೆ ಉಳಿದು ಅಭಿಮಾನಿಗಳಲ್ಲಿ ಅಚ್ಚರಿಯನ್ನ ಮೂಡಿಸಿದ್ದಾರೆ. ಹೌದು, ಐಪಿಎಲ್ ಹರಾಜಿನಲ್ಲಿ 3 ಜನ ಭಾರತೀಯ ಆಟಗಾರರು. ಒಬ್ಬ ವಿದೇಶಿ ಆಟಗಾರ ಮೊದಲ ಸುತ್ತಿನಲ್ಲಿ ಹರಾಜಾಗದೆ ಹಾಗೆಯೇ ಉಳಿಯುವುದರ ಮೂಲಕ ಅಚ್ಚರಿಯನ್ನ ಮೂಡಿಸಿದ್ದಾರೆ. ಹೀಗೆ ಮೊದಲ ಸುತ್ತಿನಲ್ಲಿ ಹರಾಜಾಗದೆ ಅಚ್ಚರಿಯನ್ನ ಮೂಡಿಸಿದ ಆಟಗಾರರು ಯಾರು ಅನ್ನೋದನ್ನ ನಾವು ಹೇಳ್ತೀವಿ. ಹನುಮ ವಿಹಾರಿ ಐಪಿಎಲ್ ಹಾಗೂ ದೇಸಿ ಕ್ರಿಕೆಟ್ನಲ್ಲಿ ಅಷ್ಟೇನು ಹೇಳಿಕೊಳ್ಳುವಂತಹ ಪ್ರದರ್ಶನವನ್ನ ನೀಡಿದ ಹನುಮ ವಿಹಾರಿ ಈ ಬಾರಿಯ ಐಪಿಎಲ್ನಲ್ಲಿ ಹರಾಜಾಗದೆ ಉಳಿದಿದ್ದಾರೆ. ಚೇತೇಶ್ವರ ಪೂಜಾರ ಅವರು ಕಳೆದ ಬಾರಿಯ ಐಪಿಎಲ್ನ ಬಿಡ್ಡಿಂಗ್ನಲ್ಲೂ ಕೂಡ ಹರಾಜಾಗದೆ ಉಳಿದಿದ್ರು. ಈ ಬಾರಿಯೂ ಮತ್ತೊಮ್ಮೆ ಅದೃಷ್ಟ ಪರೀಕ್ಷೆಗೆ ಮುಂದಾದ ಚೇತೇಶ್ವರ ಪೂಜಾರ ತನ್ನ ಮೂಲ ಬೆಲೆಯನ್ನ 50 ಲಕ್ಷ ರೂಪಾಯಿಗೆ ನಿಗದಿಪಡಿಸಿಕೊಂಡು ಐಪಿಎಲ್ ಹರಾಜಿನಲ್ಲಿ ಭಾಗಿಯಾಗಿದ್ರು. ಆದರೆ ಚೇತೇಶ್ವರ ಪೂಜಾರ ಅವರು ಟೆಸ್ಟ್ ಕ್ರಿಕೆಟ್ನ ಬ್ಯಾಟ್ಸ್ಮನ್ ಎನ್ನುವ ಒಂದೇ ಒಂದು ಕಾರಣಕ್ಕೆ ಯಾವ ಫ್ರಾಂಚೈಸಿಗಳು ಕೂಡ ಚೇತೇಶ್ವರ ಪೂಜಾರ ಅವರನ್ನ ಖರೀದಿಸುವ ಮನಸ್ಸನ್ನೇ ಮಾಡಲಿಲ್ಲ. ಯೂಸುಫ್ ಪಠಾಣ್, ಸನ್ರೈಸರ್ಸ್ ಹೈದರಾಬಾದ್, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು, ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡದ ಪರವಾಗಿ ಅಬ್ಬರಿಸಿ ಬೊಬ್ಬಿರದಿದ್ದ ಯೂಸುಫ್ ಪಠಾಣ್ ಈ ಬಾರಿಯ ಐಪಿಎಲ್ನ ಹರಾಜು ಪ್ರಕ್ರಿಯೆಯಲ್ಲಿ ಮೊದಲ ಸುತ್ತಿನಲ್ಲಿ ಹರಾಜಾಗದೆ ಉಳಿದಿರುವ ಆಟಗಾರರಲ್ಲಿ ಸ್ಟಾರ್ ಪ್ಲೇಯರ್ ಆಗಿದ್ದಾರೆ. ಯೂಸುಫ್ ಪಠಾಣ್ ಅವರು ತಮ್ಮ ಮೂಲ ಬೆಲೆಯನ್ನ 1 ಕೋಟಿ ರೂಪಾಯಿಗೆ ನಿಗದಿ ಮಾಡಿಕೊಂಡಿದ್ರು. ಆದರೆ ಯಾವೊಬ್ಬ ಫ್ರಾಂಚೈಸಿಗಳು ಕೂಡ ಇವರನ್ನ ತೆಗೆದುಕೊಳ್ಳುವ ಮನಸ್ಸನ್ನೇ ಮಾಡಲಿಲ್ಲ. ಇದರೊಂದಿಗೆ ಯೂಸುಫ್ ಪಠಾಣ್ ಅವರ ಐಪಿಎಲ್ ಜರ್ನಿ ಇಲ್ಲಿಗೆ ಮುಕ್ತಾಯವಾಯಿತು ಎಂಬ ಭಾವನೆ ಇದೀಗ ಎಲ್ಲರಲ್ಲೂ ಮೂಡಿದೆ. ಕಾಲಿನ್ ಡಿ ಗ್ರ್ಯಾಂಡೋಮ್ ಗ್ರ್ಯಾಂಡೋಮ್ ಕೂಡ ಮೊದಲ ಸುತ್ತಿನಲ್ಲಿ ಹರಾಜಾಗದೆ ಉಳಿದ ಐಪಿಎಲ್ ಆಟಗಾರರ ಪಟ್ಟಿಯನ್ನ ಸೇರಿಕೊಂಡಿದ್ದಾರೆ. ಕಳೆದ ಹಲವು ಐಪಿಎಲ್ ಸೀಸನ್ಗಳಲ್ಲಿ ಪಾಲ್ಗೊಂಡು ಅಷ್ಟೇನು ಉತ್ತಮ ಪ್ರದರ್ಶನವನ್ನ ತೋರಿದ ಗ್ರ್ಯಾಂಡೋಮ್ ಈ ಬಾರಿಯ ಐಪಿಎಲ್ನ ಹರಾಜಿನಲ್ಲಿ ಮೊದಲ ಸುತ್ತಿನಲ್ಲಿ ಹರಾಜಾಗದೆ ಉಳಿದ ಆಟಗಾರನಾಗಿದ್ದಾರೆ.